ಸ್ವಾಗತಿಸ್ತಾ ಇದ್ದೀನಿ. ಎಸ್ ರೆಡಿ, 1 2 3 ವಾಲಿ ಚಾಲೆಂಜ್ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಅಂಡ್ ಅ ವೆರಿ ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ? ಬಿಗ್ ಬಾಸ್ ಆದ ನಂತರ ಮೊದಲನೇ ಬಾರಿಗೆ ಕೋಲಾರಿಗೆ ಬಂದಿದ್ದೀನಿ. ಮುಂಚೆ ಓಡಾಡಿದ್ದೀನಿ. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೋಸ್ಕರ ಬಿಗ್ ಬಾಸ್ ಆದ ನಂತರ ಈ ಒಂದು ಕಾರ್ಯಕ್ರಮನ ಸೇವ್ ಲೈಫ್, ಸೇವ್ ನೋ ಟು ಡ್ರಗ್ಸ್ ಅಂತ ಒಂದು ಏನು ಮೋಟಿವ್ ಇದೆ, ಚೂಸ್ ಲೈಫ್ ನಾಟ್ ಡ್ರಗ್ಸ್ ಅಂತ ಮೋಟಿವ್ ಇದೆ, ಇದಕ್ಕೋಸ್ಕರ ಬಂದಿರೋ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ನಾನು ಪರ್ಸ್ನಲ್ ಆಗಿ ಫಿಟ್ನೆಸ್ಗೆ ತುಂಬ ಒತ್ತು ಕೊಡ್ತೀನಿ. ಸುಮಾರು 13 ವರ್ಷಗಳಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಫಿಟ್ನೆಸ್ ಅಲ್ಲಿ. ಸೊ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಜೀವನದಲ್ಲಿ, ನಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ಡೈಲಿ ವರ್ಕೌಟ್ ಮಾಡ್ತಂದ್ರೆ ದಿನ ಪೂರ್ತಿ ಎನರ್ಜೆಟಿಕ್ ಆಗಿರ್ತೀವಿ. ಅದ್ರ ಜೊತೆಗೆ ನಮಗೆ ನಾವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀವಿ. ಯಾರ ಜೊತೆ ಮಾತಾಡ್ಬೇಕಾದ್ರು ಏನಿದ್ರು ಒಂದು ಒಳ್ಳೆ ಪರ್ಸ್ನಾಲಿಟಿ ಇದ್ದಾಗ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಫಿಟ್ನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದು ಬಾಡಿ ಬಿಲ್ಡಿಂಗ್ ಮಾತ್ರ ಅಲ್ಲ, ಎಲ್ಲಾ ರೀತಿನೂ. ಸೊ ಸರ್, ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ನಮ್ಮ ಚೇರ್ಮನ್ ರಮೇಶ್ ಯಾದವ್ ಸರ್ ಅವರು ಒಂದು ಅದ್ಭುತವಾದ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅಂಡ್ ಸ್ಕೂಲ್ಗಳಲ್ಲಿ ಇದು ಮೊದಲನೇ ಬಾರಿಗೆ ಏನು ಮಾದಕ ವಸ್ತುಗಳ ಬಗ್ಗೆ ಈ ರೀತಿ ಓಪನ್ ಆಗಿ ಇದನ್ನ ತಡಿಬೇಕು ಅನ್ನೋ ಒಂದು ಜನ ಜಾಗೃತಿಯನ್ನ ಮೂಡಿಸ್ತಾ ಇರೋದು. ಬಹಳ ಉತ್ತಮವಾದ ಅಂತ ಒಂದು ಇನಿಷಿಯೇಟಿವ್. ಸೊ ಅಪ್ರಿಷಿಯೇಟ್, ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಅಂಡ್ ಸೊ ಸ್ಕೂಲ್ಗಳಲ್ಲಿ ಬರೀ ಏನು ಅಕಾಡೆಮಿಕ್ಸ್ ಮಾತ್ರ ಅಲ್ಲದೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇರಬೇಕು ಅನ್ನೋದು ಈ ಒಂದು ಶಾಲೆಯಲ್ಲಿ ಹೆಚ್ಚು ಮುತುವರ್ಜಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಜಾಸ್ತಿ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ಸೊ ನಾನು ಅಷ್ಟೇ, ಅಕಾಡೆಮಿಕ್ಸ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಆಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಕಾಲೇಜಿಂದ ಆಗಿರ್ಬೋದು, ಸ್ಕೂಲಿಂದ ಆಗಿರ್ಬೋದು, ಎಲ್ಲರನ್ನು ಹೆಚ್ಚು ಭಾಗವಹಿಸಿದ್ದೆ. ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಸೊ ಮಕ್ಕಳಲ್ಲಿ ನಿಮ್ಗೆಲ್ಲರೂ ಹೇಳೋದು ಅದನ್ನೇ, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ. ಅಂಡ್ ಇನ್ನು ಈ ತರ ಸ್ಕೂಲ್ಗಳು ನಿಮ್ಗೆ ಕೊಡುವಂತ ಒಂದು ಆಪರ್ಚುನಿಟಿನ ಆದಷ್ಟು ಉಪಯೋಗಿಸ್ಕೊಳ್ಳಿ. ಯಾವಾಗ್ಲೂ ಒಳ್ಳೆದೇ ಯೋಚನೆ ಮಾಡಿ. ಸೊ ಆವಾಗ ನಿಮ್ಗೆ ಮುಂದೆ ಹೋಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಅಂಡ್ ಇಲ್ಲಿ ಬರೋದಕ್ಕೆ ನನಗೆ ಇನ್ನೊಬ್ರು ಮೇನ್ ಕಾರಣ ಅಂದ್ರೆ ನಿಶಾಂತ್ ಸರ್. ನಿಶಾಂತ್ ಅಣ್ಣ ಅವರು, ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೆ ಅವರ ಒಂದು ಜಿಮ್ ಅಲ್ಲಿ. ತುಂಬಾ ನೆನೆಸ್ಕೊಳ್ತೀನಿ ಯಾವಾಗ ನನ್ನ ಫಸ್ಟ್ ಜಿಮ್ ಅಲ್ಲಿ ಮೊದಲೇ ಗುರುಗಳವರು. ಯಾವಾಗ್ಲೂ ಮಕ್ಕಳ ನಿಮ್ಗೆ ಹೇಳೋದು ಏನಂತಂದ್ರೆ, ನೀವು ಎಲ್ಲೇ ಹೋಗಿ ಏನೇ ಮಾಡಿದ್ರು ನಿಮ್ಗೆ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳನ್ನ ಯಾವತ್ತು ಮರಿಬಾರ್ದು. ಅವತ್ತು ಯಾವತ್ತು ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕು, ಅದು ಶಾಲೆಯಲ್ಲೇ ಆಗ್ಲಿ ಅಥವಾ ಎಲ್ಲೇ ಆಗ್ಲಿ, ಯಾವತ್ತಿಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕು. ಅಂಡ್ ಮಾದಕ ವಸ್ತುಗಳ ಬಗ್ಗೆ ಮಾತಾಡೋದಕ್ಕೆ ಸೇವ್ ಲೈಫ್ ಏನೇನು, ಚೂಸ್ ಲೈಫ್ ನಾಟ್ ಡ್ರಗ್ಸ್ ಅನ್ನೋದು ಒಂದು ಮೋಟಿವೇಟ್ ಮಾಡು. ಬಹಳ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು, ಮ್ಯಾರಥಾನ್, 5K ಮ್ಯಾರಥಾನ್ ಅಂಡ್ 5K ರ್ಯಾಲಿ ಸ್ಕೇಟಿಂಗ್. ಆಲ್ ದಿ ಬೆಸ್ಟ್ ಮಕ್ಕಳಿಗೆಲ್ಲ, ಭಾಗವಹಿಸಿರೋ ಮಕ್ಕಳಿಗೆಲ್ಲ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ, ಭಾಗವಹಿಸೋದು ಇಂಪಾರ್ಟೆಂಟ್. ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲ ಆಮೇಲೆ, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸೊ ನೀವು ಆಲ್ರೆಡಿ ಗೆದ್ದಿದ್ದೀರಾ. ಓಕೆ, ಆಲ್ ದಿ ಬೆಸ್ಟ್ ನಿಮ್ಗೆ. ಅಂಡ್ ಮ್ಯಾರಥಾನ್ ಅಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದೀರಾ 5K ಮ್ಯಾರಥಾನ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮಕ್ಕಳ. ಡೋಂಟ್ ಗಿವ್ ಅಪ್ 5K. ನಿಮ್ಗೆ ಎಷ್ಟೇ ಸುಸ್ತಾದ್ರೂ 5K ಕಂಪ್ಲೀಟ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಮಾಡಿ. ಲೈಫ್ ಅಲ್ಲೂ ಅಷ್ಟೇ, ಯಾವತ್ತೂ ಡೋಂಟ್ ಗಿವ್ ಅಪ್ ಅನ್ನೋ ಒಂದು ಆಟಿಟ್ಯೂಡ್ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಓಡ್ತಾ ಇರಿ ಮ್ಯಾರಥಾನ್, ಇಲ್ಲಿ ಮಾತ್ರ ಅಲ್ಲ ಲೈಫ್ ಅಲ್ಲಿ ಓಡ್ತಾ ಇರಿ. ಚೆನ್ನಾಗಾಗ್ಲಿ ಸರ್, ನಿಮಗೂ ಆಲ್ ದಿ ಬೆಸ್ಟ್. ಅಂಡ್ ಸರ್, ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ 2017 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಅಂಡ್ ಲೆಟ್ ಇಟ್ ಕಂಟಿನ್ಯೂ 100 ಇಯರ್ಸ್ ಅಂಡ್ ಮೋರ್. ಅಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಕೋಲಾರ
ಎಲ್ಲ ಕೋಲಾರದ ಜನರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಈ ಕಡೆಯಿಂದ. ಲವ್ ಯು ಅಣ್ಣ, ಲವ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.